ಓದಿ ಮುಗಿದಂತಾರ ಏನ್ ಮಾಡಿದ್ರು ಕಾಂಗ್ರೆಸ್ ಕೊಟ್ಟ ಮಾತು ಅವರು ತಪ್ಪಂಗಿಲ್ಲ, ಏನ್ ಹೇಳಿದ್ದು ಕೊಡ್ತಾರೆ. ವೆಂಕಟಪ್ಪ ನಾಯ್ಕರು ಅಂತ ಬರಲ್ದಾಗ ಒಂಬತ್ ನಾಲ್ಕರಾಗ ಅವ್ರು ನಿಂತಾರ, ಅವ್ರು ನಿಂತಾರಲ್ಲಿಂದ ಹಳ್ಳಿ ದವಾನೆಯೋ ಶಾಲೆಯೋ ಎಲ್ಲಾಗಿ ಅವ್ರಿ ಈಗ ನಿಂಬಲ್ಲಿ ಸುರಪುರ ವಿಧಾನಸಭೆ ಬೈ ಎಲೆಕ್ಷನ್ ಬಂದದ, ತಾವು ಯಾವ ಪಕ್ಷಕ್ಕೆ ಬೆಂಬಲಿಸ್ತೀರಿ? ಕಾಂಗ್ರೆಸ್. ಕಾಂಗ್ರೆಸ್ ಯಾಕೆ ಬಿ ಜೆ ಪಿ ಯಾಕೆ ಬೆಂಬಲಿಸಲ್ಲ? ಕಾಂಗ್ರೆಸ್ ನೋಡ್ರಿ ಎಲ್ಲ ಹಾಂ ರೀ, ಈಗ ಬಿ ಜೆ ಪಿ ಅಂದ್ರೆ ಬಡವರಿಗೆ ಸುಳ್ಳೆ ಆಶ್ವಾಸನೆ ಕೊಟ್ಕೊಂತ ಹೋಗ್ತದ, ಏನು ಸಹಾಯ ಮಾಡಲ್ಲ. ಮೋದಿ ಮೋದಿ ಅಂತ ಕೇಳ್ತಾರ, ಏನು ಮಾಡಿದಾರೆ ಮೋದಿ? ನೀವೇ ಹೇಳ್ಬೇಕು ಈಗ. ಸುಳ್ಳು ಆಶ್ವಾಸನೆ, ಸುಳ್ಳು ಆಶ್ವಾಸನೆ ಯಾರು? ಮೋದಿ. ಕಾಂಗ್ರೆಸ್ ಕೊಟ್ಟ ಮಾತು ಅವರು ತಪ್ಪಂಗಿಲ್ಲ, ಏನು ಹೇಳಿದ್ದು ಅವರು ಕೊಡ್ತಾರೆ. ಕಾಂಗ್ರೆಸ್ ಅವರು? ಕಾಂಗ್ರೆಸ್. ಈಗ ನೀವು ಯಾರಿಗೆ ವೋಟ್ ಹಾಕೋರಿ ಇಲ್ಲಿ? ನಾವು ಎಮ್ ಎಲ್ ಎಗೆ ರಾಜೀವ್ ಗೋಪಾಲ್ಗ, ಎಂ ಪಿಗೆ ಜಿ ಕುಮಾರ್ ನಾಯ್ಕ. ಅಂದ್ರೆ ಎರಡು ಕಾಂಗ್ರೆಸ್? ಎರಡು ಕಾಂಗ್ರೆಸ್. ಪಕ್ಕ ಮಿಸ್ ಮಾಡಲ್ಲ, ತಪ್ಪಿ ಬಿ ಜೆ ಪಿ ಅವ್ರಿ ನೀವು ರೊಕ್ಕ ಕೊಡ್ತೀನಿ ವೋಟ್ ಹಾಕಂದ್ರೆ? ಏನು ಮನವಿ ಉಳಿಸಿದ್ರು ಅದು ಹಾಕಕ್ ಸಾಧ್ಯನೇ ಇಲ್ಲ. ನಿಮ್ಮೊಂದು ಒಟ್ಟಿಗೆ 1 ಲಕ್ಷ ಕೊಡ್ತಾರೆ ಬಿ ಜೆ ಪಿ ಅವರು? ಎಕ್ಕದಷ್ಟು ಕೊಡ್ರಿ. ಹಾಂ ತೋತ್ರಿ ತಗೊಳಂಗ, ರೊಕ್ಕನ ತಗೊಳಂಗಿಲ್ಲ, ನಾವು ವೋಟನ್ನು ಹಾಕಲ್ಲ. ಯಾರಿಗೆ? ಬಿ ಜೆ ಪಿ. ವೋಟ್ ಹಾಕೋದು ಯಾರಿಗೆ ರೀ? ಕಾಂಗ್ರೆಸ್. ಕಾಂಗ್ರೆಸ್. ನಿಂಬಲ್ಲಿ ಎಲೆಕ್ಷನ್ ಬಂದದ ಬೈ ಎಲೆಕ್ಷನ್ ರೀ ಸುರಪುರ? ನಾವು ಕಾಂಗ್ರೆಸ್ ಮಾಡ್ತಾರೆ. ಡೈರೆಕ್ಟ್ ಡೈರೆಕ್ಟ್ ಕಾಂಗ್ರೆಸ್ ಸೀದಾ ಒನ್ ವೇ ಸರ್. ಎಲ್ಲಿ ತರಬಲ್ಲ ಸೀದಾ ಕಾಂಗ್ರೆಸ್? ಫುಲ್ ಕಾಂಗ್ರೆಸ್ ರೀ. ಹಾಂ ಅವ್ರು 70-80 ಸಲದ ಬರಗಾಲದಾಗ ಇಡೀ ದೇಶಕ್ಕೆ ಡ್ಯಾಮ್ ಕಟ್ಟಿರ, ಕೆರೆ ಕಟ್ಟಿರ, ಕವಲಿ ಕೊಟ್ಟರ, ಬಡತರ ಬಡವರಿಗೆ ಎಲ್ಲ ಅನುಕೂಲ ಮಾಡಿಕೊಟ್ರೆ. ಇವ್ರೇನ ಸುಳ್ಳೇಳದ ಮೋದಿ? ಹಾಂ ಅದು ಏನು 8 ದಿನ ಉಪವಾಸ ಬಿದ್ದಾರ ರೈತರ, ಜೀರೋ ಅಕೌಂಟ್ ಮಾಡ್ತೀರಿ ಮಾಡ್ತೀರಿ, 8 ಲಕ್ಷ ಕೊಡ್ತೀರಿ, ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂದ್ರೆ ಎಲ್ಲ ಸತ್ತ ಹೆಣಗಳು. 10 ರೂಪಾಯಿ ಇಲ್ಲ ಅದಕ್ಕೆ. ಸುಳ್ಳು ಕೊಚ್ಚ ಕರೆಕ್ಟ್ ಅರ ಸುಳ್ಳು. ಹಾಂ ಏ ಯಾವಾಗ ಆ ಮಾಡ್ತದ ಏನು ಮಾಡ್ತದ ರೈತರಿಗೆ ಅನುಕೂಲ ಮಾಡ್ದಿಂದ ಅವ್ರು ಎಲ್ಲಿಂದ ಶ್ರೀಮಂತ ರೈತಾರ ಬಡವ್ರು ಇಟ್ಟು ಹೋಗಂದ್ರೆ ಏನು ಮಾಡ್ತಾ ಇಲ್ಲ. ಸುಳ್ಳು ಕೊಚ್ಚ ಕರೆಕ್ಟ್ ಅರ ಅಂದ್ರೆ ಕಾಂಗ್ರೆಸ್ ಇಡೀ ನಮ್ಮ ಹಳ್ಳಿ. ಕಾಂಗ್ರೆಸ್ ವೆಂಕಟಪ್ಪ ನಾಯ್ಕರು ಅಂತ ಬರಲ್ದಾಗ 94 ಯಾವ ನಿಂತಾರ, ಅವ್ರು ನಿಂತಾರಲ್ಲಿಂದ ಹಳ್ಳಿ ದವಾಖಾನೆಯೋ ಶಾಲೆಗೋ ಎಲ್ಲಾಗಿ ಅವ್ರಿ. ಇವ್ರು ಬಂದ್ಮೇಲೆ ಒಂದು ದವಾಖಾನೆ ಏನೋ ಶಾಲೆ ಏನಿಲ್ಲ, ಸುಳ್ಳ ರಾಜಕೋಡ್ದು ಏನು ಅಭಿವೃದ್ಧಿ ಅಂತ ಹಳ್ಳಿ ಹೋಗ ಮಾಡೋದು ಡೈರೆಕ್ಟ್ ರೀ. ಕಾಂಗ್ರೆಸ್ ನಿಮ್ಮಲ್ಲಿ ಎಮ್ ಎಲ್ ಎ ಎಲೆಕ್ಷನ್ ಬಂದದ ಸುರಪುರ ಬೈ ಎಲೆಕ್ಷನ್, ಮೊನ್ನೆ ಶಾಸಕರು ತೀರ್ಕೊಂಡ್ ಮತ್ತೆ ಎಲೆಕ್ಷನ್ ಬಂದದ, ನೀವು ಯಾವ ಪಕ್ಷಕ್ಕೆ ವೋಟ್ ಹಾಕ್ತೀರಿ? ನಾವು ಕಾಂಗ್ರೆಸ್ ಪಕ್ಷಕ್ಕೆ. ಕಾಂಗ್ರೆಸ್ ಯಾಕೆ ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ ಹಾಕ್ತೀರಿ? ಅವರು ಹಲವಾರು ಭಾಗ್ಯಗಳು ಕೊಟ್ಟಾರ ಸಿದ್ದರಾಮಯ್ಯ. ಸಿದ್ದರಾಮಯ್ಯನವ್ರು ಭಾಗ್ಯಗಳು? ಆ ಭಾಗ್ಯಕ್ಕೆ ನಾವು ವೋಟ್ ಕೊಡ್ತೀವಿ ಕಾಂಗ್ರೆಸ್. ಮತ್ತು ಕೆಲವರು ಭಾಗ್ಯ ಬೇಡ ಅಂತಾರಲ್ಲ, ಅವ್ರು ಹೆಂಗೆ ಮಾಡೋದು? ಭಾಗ್ಯ ಬೇಡ ಅಂತ ಅನ್ಬಾರ್ದು, ಅದು ಚೊಲ್ಲ ಒಳ್ಳೇದದ, ಅದು ನಮ್ಮ ದೇಶಕ್ಕೆ ಬಡವರಿಗೆ ಒಳ್ಳೇದು, ಶ್ರೀಮಂತರಿಗೆ ಬೇಡ ಆಗಿರ್ಬೋದು, ನಮ್ಮ ಬಡವರಿಗೆ ಒಳ್ಳೇದು. ಮತ್ತು ಬಿ ಜೆ ಪಿ ಅವರು ನಾವು ಭಾಗ್ಯ ಕೊಡ್ತೀವಂದ್ರೆ? ಅವ್ರು ಏನು ಒಂದನೂ ಕೊಟ್ಟಿಲ್ಲ ಸರ್ ಭಾಗ್ಯ, ಅವ್ರು ಏನು ಕೊಟ್ಟಿಲ್ಲ, ಸುಮ್ಮನೆ ಗುಳ್ಳೆ ಭಾಗ್ಯ ಕೊಟ್ಟಾರು. ಗುಳ್ಳೆ ಒಳ್ಳೆ ಭಾಷೆದಾಗ ಅಂದ್ರೆ ಸುಳ್ಳು ಭಾಗ್ಯ ಕೊಟ್ಟಾರೆ. ಸುಳ್ಳು ಭಾಗ್ಯ. ಈಗ ನಿಮ್ಮಲ್ಲಿ ಎಮ್ ಎಲ್ ಎ ಎಲೆಕ್ಷನ್ ಬಂದದ್ರಿ, ಯಾರಿಗೆ ವೋಟ್ ಹಾಕ್ತೀರಿ, ಯಾವ ಪಕ್ಷಕ್ಕೆ ವೋಟ್ ಹಾಕ್ತೀರಿ? ಕಾಂಗ್ರೆಸ್ ಪಕ್ಷಕ್ಕೆ. ಯಾಕೆ ಕಾಂಗ್ರೆಸ್ ಪಕ್ಷದಿಂದ ಏನೇನು ಕೆಲಸ ಮಾಡ್ಯಾರ? ಸಿದ್ದರಾಮಯ್ಯ ಸಾಹೇಬ್ ಅವ್ರಿಗೆ ಕೆಲಸ ಮಾಡ್ಯಾರ ಹಾಕ್ತೀರಿ? ಯಾರು ನಿಂತಾರೆ ಇಲ್ಲಿ ಕಾಂಗ್ರೆಸ್ ಇಂದ? ವೇಣುಗೋಪಾಲ್ ನಾಯ್ಕ. ವೇಣುಗೋಪಾಲ್ ನಾಯ್ಕಿಗೆ ವೋಟ್ ಹಾಕ್ತೀರಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ? ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.